ಇವತ್ತು ನಮ್ಮ ಈ ವಿಚಾರದಲ್ಲಿ ಸನ್ಮಾನ್ಯ ಸಿಪಿ ಉಮೇಶ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶಿಕ್ಷಣದಲ್ಲಿ ಏನು ಸುಧಾರಣೆ ಮಾಡಬೇಕು ಏನ್ ನಮ್ಮ ಅವಶ್ಯಕತೆ ಇದೆ ಯಾವ ರೀತಿ ಇಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅವರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ದಿಕ್ಕಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನು ನಾವು ಒಂದು ಕಾಲೇಜಿನ ಯೂನಿವರ್ಸಿಟಿ ಆಗಿ ಮಾಡಿದ್ವಿ ಆದರೆ ಇಡೀ ಜಿಲ್ಲೆಗೆ ವಿಸ್ತರಣೆ ಮಾಡಬೇಕು ಅಂತ ಇಡೀ ಮಂಡ್ಯ ಜಿಲ್ಲೆಗೆ ಪ್ರತ್ಯೇಕವಾಗಿ ಈ ಜಿಲ್ಲೆಗೆ ವಿಶ್ವವಿದ್ಯಾನಿಲಯವನ್ನು ಕೊಡಬೇಕು ಮಂಡ್ಯಗೆ ಪ್ರತ್ಯೇಕವಾಗಿರುವಂತಹ ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಅವರ ಒಂದು ಬೇಡಿಕೆ ಏನಿದೆಯೋ ಖಂಡಿತ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಒಂದು ಕಾಲದಿಂದ ಈ ವಿಶ್ವವಿದ್ಯಾನಿಲಯದಿಂದ ಇಡೀ ಜಿಲ್ಲೆಗೆ ವಿಸ್ತರಣೆ ಮಾಡಬೇಕು ಅನ್ನೋ ಪ್ರಯತ್ನವನ್ನ ನಾವು ಮಾಡುವಂತದ್ದು ಮಾಡ್ತೀವಿ ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯದ ವಿಶ್ವವಿದ್ಯಾನಿಲಯದ ಅಡಿಯಲ್ಲೇ ಈ ಜಿಲ್ಲೆಯ ಪೂರ್ತಿ ಎಲ್ಲ ಮಹಾವಿದ್ಯಾಲಯಗಳು ಈ ವಿಶ್ವವಿದ್ಯಾನಿಲಯದ ಅಡಿಯಲ್ಲೇ ಬಂದು ಉತ್ತಮವಾಗಿ ಶಿಕ್ಷಣವನ್ನ ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಯುವಕರಿಗೆ ಇವತ್ತು ವ್ಯವಸಾಯದಲ್ಲಿರೋರು ವ್ಯವಸಾಯ ಮಾಡ್ಬೋದು ವ್ಯವಸಾಯದಲ್ಲೇ ಇನ್ನು ಉತ್ತಮವಾಗಿ ವ್ಯವಸಾಯವನ್ನು ಮಾಡಲಿಕ್ಕೆ ಏನ್ ಬೇಕಾಗಿರೋ ಕೌಶಲ್ಯತೆಗಳನ್ನ ಕೊಡ್ಲಿಕ್ಕೂ ನಾವು ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀವಿ ಹಾಗೆ ಸ್ವಸಹಾಯ ಸಂಘಗಳಲ್ಲಿ ಕೆಲಸ ಮಾಡ್ತಿರುವಂತಹ ನಮ್ಮ ಮಹಿಳೆಯರಿಗೂ ಎಲ್ಲಾ ರೀತಿಯಾದಂತಹ ತರಬೇತಿಗಳನ್ನು ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಸಂಪಾದನೆಯನ್ನು ಮಾಡಲಿಕ್ಕೆ ಇನ್ನು ಆರ್ಥಿಕ ಸಂಪಾದನೆಯನ್ನು ಹೆಚ್ಚಿಸಿ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಬಡತನವನ್ನ ನಿರ್ಮೂಲನೆಯನ್ನು ಮಾಡಲಿಕ್ಕೆ ಏನ್ ಸಹಕಾರ ಬೇಕಾಗಿದೆಯೋ ಅವ್ರಿಗೂ ಕೂಡ ಮಾಡ್ತೀವಿ ಮತ್ತು ನಮ್ಮ ಯುವಕರಿಗೆ ವಿಶೇಷವಾಗಿ ನಮ್ಮ ಅಶೋಕರಿಗೆ ನಮ್ಮ ಇಂದ್ರೇಶ್ ಅವರಿಗೆ ಸ್ವಾಮಿ ಅಣ್ಣನವರಿಗೆ ಉಮೇಶ್ ಅವರಿಗೆ ನಮ್ಮೆಲ್ಲ ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾರಿಗೆ ಏನ್ ತರಬೇತಿ ಬೇಕು ಯಾರು ಉದ್ಯೋಗವನ್ನ ಬಯಸ್ತಾರೆ ಇವತ್ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಉದ್ಯೋಗ ಮೇಳ ಮಾಡ್ತೀವಿ ಎಲೆಕ್ಷನ್ ಟೈಮ್ ಮಾಡಕ್ಕಾಗಿರಲಿಲ್ಲ ಈಗ ಮತ್ತೊಮ್ಮೆ ಉದ್ಯೋಗ ಮೇಳವನ್ನ ಮಂಡ್ಯದಲ್ಲಿ ಆಯೋಜನೆ ಮಾಡ್ತೀವಿ 5,000 ಜನಕ್ಕೆ ಉದ್ಯೋಗವನ್ನು ಕೊಡಿಸ್ತೀವಿ 5,000 ಜನಕ್ಕೆ ಉದ್ಯೋಗ ಕೊಡಿಸೋದಲ್ಲದೆ ಯಾರಿಗಿನ್ನ ಉದ್ಯೋಗ ಯಾರು ಬೇಕು ಬಯಸ್ತಾರೆ ಉದ್ಯೋಗ ಇಲ್ಲ ಅಂತ ಯಾರು ಹೇಳಬಾರ್ದು ಆದ್ರೆ ಎಲ್ಲರೂ ಸರ್ಕಾರ ಉದ್ಯೋಗನೇ ಬೇಕು ಅಂತ ನಾವು ಕೊಡ್ಸಕ್ಕಾಗ ಮಂಡ್ಯದ ವಿಶೇಷವಾಗಿ ಎಲ್ಲ ಸರ್ಕಾರಿ ಉದ್ಯೋಗನೇ ಕೇಳ್ತಾರೆ ಯಾಕೆ ಎಣ್ಣೆ ಕೊಡಲ್ಲ ಅಂತ ಖಾಸಗಿ ಈ ಕಂಪ್ನಿ ಹೋದ್ರೆ ಯಾರು ಬೇರೆಯವ್ರಿಗೂ ಕೊಡೋದ ಕೇಳ ಕೊಡದೇ ಯಾರು ನೀವೇ ಅಲ್ಲ ನೀವು ನಿಮ್ಮ ಮನೆಯಲ್ಲೇ ನೀವೇ ಕೊಡಲ್ಲ ಬೇರೆಯವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಖಾಸಗಿ ಕೆಲಸದವ್ರಿಗೆ ಮೂಲಪ್ಪ ಅದಕ್ಕೆ ಮಂಡ್ಯದಲ್ಲಿ ಉದ್ಯೋಗರು ನೀವು ಎಲ್ಲರಿಗೂ ಕೊಡ್ಬೇಕಂದ್ರಪ್ಪ ಬೆಳಿಗ್ಗೆ ಸರ್ಕಾರಿ ಕೆಲಸದಲ್ಲಿ ಕೊಟ್ಟರೆ ಕಷ್ಟ ಸೊ ಹಾಗಾಗಿ ಇವತ್ತು ಸಮಾಜದಲ್ಲಿ ಭರವಸೆ ಮತ್ತು ವಿಶ್ವಾಸವನ್ನು ಮೂಡಿಸುವಂತ ರೀತಿಯಲ್ಲಿ ಖಾಸಗಿ ಉದ್ಯೋಗದಲ್ಲಿದ್ದರೂ ಉತ್ತಮವಾಗಿರುವಂತಹ ಉದ್ಯೋಗ ಸಿಗೋ ರೀತಿಯಲ್ಲಿ ಉತ್ತಮವಾಗಿರುವಂತಹ ಕೌಶಲ್ಯತೆಗಳು ಅವರ ಕನಸಿನ ಉದ್ಯೋಗ ಇಂಥ ಉದ್ಯೋಗ ಅಂತಲ್ಲ ಅವರ ಕನಸಿನ ಉದ್ಯೋಗ ಅದಕ್ಕೆ ಬೇಕಾಗಿರೋ ಅರ್ಹತೆ ಇದ್ರೆ ಅವ್ರಿಗೆ ಸಿಗುತ್ತೆ ಅಲ್ಲಿಲ್ವಾ ನಾವು ತರಬೇತಿ ಕೊಡಕ್ಕೆ ರೆಡಿದ್ದೀವಿ ಎಷ್ಟೇ ಜನ ನಿಲ್ಲಿಸಿ ಎಷ್ಟು ಜನ ತರಬೇತಿ ಕೊಡಬೇಕೇಳಿ ನಾವು ಕೊಡಿಸ್ತೀವಿ ನೀವು ಪಟ್ಟಿ ಮಾಡಿ ಇಲ್ಲ ಅಂತ ಹೇಳಲ್ಲ ನಾವು ನಿಮ್ ಜೊತೆ ಇರ್ತೀವಿ ನೀವು ಮಾಡ್ತಾ ಇದ್ದೀರ ನಾವು ಇರ್ತೀವಿ ನಿಮ್ಮ ಶ್ರೇಯಸ್ಸು ಕೆಲಸ ಮಾಡಿಕೊಂಡು ನೆರವು ಬರುತ್ತದೆ ಮಾಡಿ